ಬರ್ತೇನೆ ಸರ್, ಆ ವಿಷಯಕ್ಕೆ ಬರ್ತೇನೆ, ಆ ವಿಷಯಕ್ಕೆ ಬರ್ತೇನೆ. ಕೃಷ್ಣ ಅವರು ಪ್ರಾರ್ಥನೆ ಮಾಡ್ಕೋ, ಖಂಡಿತ ನಿಮ್ಮ ಪ್ರಾರ್ಥನೆ ಅವ್ರಿಗೆ ತಲುಪಲಿ, ಆ ವಿಷಯಕ್ಕೆ ಬರ್ತೀನಿ. ನಿಮ್ಮ ಆತ್ಮೀಯ ಸ್ನೇಹಿತರು ಆದ್ರೂ ಕೂಡ ಯಾಕೆ ಹಿಂಗಾದ್ರು ಅನ್ನೋಂಥದ್ದು ದೊಡ್ಡ ಪ್ರಶ್ನೆ. ಜೊತೆಗೆ ಒಂದು ಮಾತು ಕೇಳಿ ಬರ್ತಾ ಇವ್ರ ಕೃಷ್ಣ ಅವರು ಹೇಳ್ತಿರ್ತಕ್ಕಂಥದ್ದು, ಮಾಜಿ ಸ್ಪೀಕರ್ ಸವ್ಯಸಾಚಿ ಮಾಜಿ ಸ್ಪೀಕರ್ ಹೇಳ್ತಿರ್ತಕ್ಕಂಥದ್ದು, ಯಾವುದೇ ರೀತಿಯ ವಿವಾದಕ್ಕೆ ಒಳಗಾಗದೇ ಇರತಕ್ಕಂಥ ಮಾಜಿ ಸ್ಪೀಕರ್ ಹೇಳ್ತಾ ಇರತಕ್ಕಂಥದ್ದು, ಏನು ಪೊಲೀಸ್ ಇಲಾಖೆ ಇದೆ ಅದು ಸೋತ್ ಹೋಗಿದೆ, ವಿಫಲವಾಗಿದೆ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಜೊತೆಗೆ ಬಡವರನ್ನ ರಕ್ಷಿಸುವಂತಹ ಒಂದು ಬದ್ಧತೆಯನ್ನು ತಾಳಿ ಅನ್ನೋಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿಗಳು ಹಲವಾರು ಬಾರಿ ತಮ್ಮ ಸ್ಟೇಟ್ಮೆಂಟ್ಗಳಲ್ಲಿ ಹೇಳಿದ್ದಾರೆ, ಯಾರು ಅಕ್ರಮವನ್ನು ಮಾಡ್ಕೊಂಡಿದ್ದಾರೆ, ಅತಿಕ್ರಮವನ್ನು ಮಾಡ್ಕೊಂಡಿದ್ದಾರೆ, ಅವ್ರನ್ನ ನಾವು ಬಗ್ಗಬಡಿತೀವಿ, ಅವ್ರನ್ನ ನಾವು ತೆರವುಗೊಳಿಸೇಗೊಳಿಸ್ತೀವಿ ಅನ್ನೋಂಥದ್ದು. ಮುಖ್ಯಮಂತ್ರಿಗಳ ಮಾತು ಕೇವಲ ಬಡವರ ಕಡೆಗ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಈಗ ಆಗ್ತಾ ಇರ್ತಕ್ಕಂಥ ಅವನಿ ಶೃಂಗೇರಿ ನಗರ, ದೊಡ್ಡಬೊಮ್ಮಸಂದ್ರ, ಅಲ್ಲೆಲ್ಲರೂ ಕೂಡ ಬಡವರ ಮನೆಗಳನ್ನು ಹೊಡಿತಾ ಇರೋದು. ಸಾಕಾರು ಮನೆಗಳು ಒಂದು ಲಿಸ್ಟೇ ಇದೆ ಸ್ವಾಮಿ, ದೊಡ್ಡ ದೊಡ್ಡ ಕಂಪ್ನಿಗಳು, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಿರ್ತಕ್ಕಂಥವ್ರು, ರಾಜಕಾರಣಿಗಳು, ನಿಮ್ಮ ಸಚಿವ ಸಂಪುಟದಲ್ಲೇ ಇರತಕ್ಕಂಥ ಸಚಿವರುಗಳು, ಅವ ಮಾಜಿ ಸಚಿವರುಗಳು, ಶಾಸಕರು, ಇವ್ರದ್ದು ಎಲ್ಲರದು ಅತಿಕ್ರಮಣ ಮಾಡ್ಕೊಂಡಿರ್ತಕ್ಕಂಥದ್ದು, ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದ್ದು ಲಿಸ್ಟೇ ಇದೆ. ನಿಮ್ಮ ಮಾತು ಅವ್ರಿಗೆ ಅನ್ವಯ ಆಗುತ್ತಾ ಗೊತ್ತಿಲ್ಲ. ಅವರ ಸ್ನೇಹಿತರಾಗಿರ್ತಕ್ಕಂಥ ಕೃಷ್ಣ ಅವರಿದ್ದಾರೆ, ಕೇಳೋಣ ಅನ್ವಯ ಆಗುತ್ತೋ ಇಲ್ಲೋ ಅನ್ನೋಂಥದ್ದು. ಹೇಗೆ ಅನ್ವಯ ಮಾಡ್ಕೋಬೇಕಾಗಿದೆ, ಯಾಕೆ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಅನಿವಾರ್ಯತೆ ಇದೆ ಅನ್ನೋಂಥದ್ದು. ಕೇವಲ ಬಡವರ ಮೇಲೆ ಅಷ್ಟೇ ಕಾನೂನು ಒಂದು ಜಾರಿ ಮಾಡಲಾಗ್ತಾ ಇದೆ, ಸಾಕರ ಮೇಲೆ ಯಾಕೆ ಇಲ್ಲ ಅಂತ ಕೇಳೋಣ. ಪುಟ್ಟ ಬ್ರೇಕ್ನ ಬಳಿಕ